ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ಬೆಳಿಗ್ಗೆ ಆರು ಗಂಟೆಗೆ ಎತ್ತಿ ಇನ್ನು ಕೆಲಸ ಶುರು ಮಾಡಬೇಕು ನಾನು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆ ಎಲ್ಲ ನಾನು ಫ್ರೆಶ್ ಆದಮೇಲೆ ಫಸ್ಟ್ ಮಾಡೋದು ಬಿಸಿನೀರು ಕುಡಿತೇನೆ ಸೊ ಇದು ಹೆಲ್ತ್ಗೆ ಭಾಳ ಇಂಪಾರ್ಟೆಂಟು ಸೊ ಹಾಗಾಗಿ ನಾನು ಇದು ತುಂಬ ದಿನದಿಂದ ಇದು ಅಭ್ಯಾಸ ಆಗಿತ್ತು ನನಗೆ ಸೊ ಬಿಸಿನೀರು ಕುಡಿದು ಇನ್ನೂ ಕೆಲಸ ಶುರು ಮಾಡಬೇಕು ಸ್ವಲ್ಪ ಕಿಚನ್ನು ಕ್ಲೀನಿಂಗ್ ಮಾಡತ್ತಿದ್ದು ನಾನು ಹೆಚ್ಚಾಗಿ ನಾನು ನೈಟ್ ಕ್ಲೀನ್ ಮಾಡ್ತೇನೆ ಬಟ್ ಆಗಿರಲಿಲ್ಲ ನೋಡಿ ನಾನು ಮಿಸ್ಟರ್ ಮಸಲ್ ಕಿಚನ್ ಸ್ಪ್ರೇ ಬರ್ತೈತಲ್ಲ ಅದನ್ನು ಯೂಸ್ ಮಾಡ್ತೇನೆ ಕಿಚನ್ ಇರಲಿಲ್ಲ ಸುಮ್ಮನೆ ಜಸ್ಟ್ ಸ್ಪ್ರೇ ಮಾಡಿ ಹಂಗೆ ಒರ್ತಾತಿದ್ವಿ ಫ್ರೆಶ್ ಅನ್ನಿಸ್ತೈತಲ್ಲ ಕಿಚನ್ ಹಂಗಾಗಿ ಹಂಗೆ ನಾನು ಅಡುಗೆ ಆದಮೇಲೆ ಕ್ಲೀನ್ ಮಾಡ್ತಾನೆ ಇರ್ತೇನೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಅಡುಗೆ ಆದಮೇಲೆ ಅಲ್ಲಿಂದಲೇ ಕ್ಲೀನ್ ಮಾಡೇ ಮಾಡ್ತಿರ್ತೀನಿ ಸೊ ಹಾಗಾಗಿ ಅಷ್ಟೊಂದು ಏನು ಇರೋದಿಲ್ಲ ಸೊ ಹಂಗೆ ಒಂದು ಸ್ವಲ್ಪ ಜಸ್ಟ್ ಒಂದು ಬಟ್ಟೆಯಿಂದ ಒರೆಸ್ಬಿಡೋಣ ಸ್ಪ್ರೇ ಮಾಡಿ ಅಂಥೇಳಿ ಕ್ಲೀನ್ ಮಾಡ್ಕೊಳತ್ತಿದ್ವಿ ಅದ್ರ ಜೊತೆ ನಾಷ್ಟಕ್ಕೆ ನಾನು ನವನೇ ಪೊಂಗಲ್ ಮಾಡತ್ತೇ ಯಾಕಂದರೆ ಅದು ಹೆಲ್ತಿಗೆ ಭಾಳ ಚಲೋ ಸೊ ಹಾಗಾಗಿ ವಾರದಾಗ ಒಂದು ನಾನು ಮಾಡೇ ಮಾಡಿರ್ತೇನೆ ನಾವು ನವನೇದು ಹಾಗೆ ಅನ್ನದ ಥರ ಮಾಡಿದ್ರೆ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಪ್ಲೇನಾಗಿ ಮಾಡಿದ್ರೆ ಸೊ ಪೊಂಗಲ್ ಥರ ಮಾಡಿದರೆ ಇಷ್ಟಪಟ್ಟು ತಿಂತಾರ ಸೊ ಬೆಳಗಿನ ನಾಷ್ಟಕ್ಕೂ ಆಗ್ತೈತಿ ಅದ್ರ ಜೋಡಿ ಅದು ಹೆಲ್ದಿ ಬ್ರೇಕ್ಫಾಸ್ಟು ಸೊ ಹಾಗಾಗಿ ಮಾಡಿಕೊಡ್ಬೇಕೀಗ ಎಲ್ಲರೂ ಅಂದ್ರೆ ಹಸ್ಬೆಂಡು ಚಿಕ್ಕವನು ಎಲ್ಲರೂ ಮಲಗಿದ್ರು ದೊಡ್ಡವನು ಓದ್ತಾ ಇದ್ದ ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳತ್ತಿದ್ನಿ ಈಗೆಲ್ಲ ನಾನು ಬಾಗಿಲು ತೊಳ್ದು ಆಗೇತಿ ಕಸ ಗುಡಿಸಿ ಬಾಗಿಲು ತೊಳೆದೆಲ್ಲ ಆಗೇತಿ ಈಗ ತಿಂಡಿ ಮಾಡಬೇಕಲ್ಲ ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಕ್ಲೀನಿಂಗ್ ಮಾಡ್ಕೊಳತ್ತಿದ್ದೀನಿ ನಾನು ದೊಡ್ಡವ್ನ ಆಲ್ರೆಡಿ ಓದ್ತಾ ಇದ್ದ ಅವನು ನೀರು ಕುಡಿಯೋಕ್ಕೆ ಅಂತ ಕೆಳಗಡೆ ಬಂದಿದ್ದ ಅದ್ರ ಜೊತೆ ತಿಂಡಿ ಏನು ಮಾಡ್ತೀಯ ಅಂತ ಕೇಳ್ತಾ ಇದ್ದ ಅವ್ನಿಗೆ ಈ ಥರ ಉಪ್ಪಿಟ್ಟು ಓಲಕ್ಕೆ ಇಷ್ಟ ಆಗೋದಿಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಅವನು ಕೇಳ್ತಾನೆ ಇರ್ತಾನೆ ಏನು ತಿಂಡಿ ಅಂತ ಉಪ್ಪಿಟ್ಟು ಓಲಕ್ಕೆ ಅಂದರೆ ಅವ್ನಿಗೆ ಒಂಥರ ಬೇಜಾರು ಸೊ ನಾವನೇ ಪೊಂಗಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅವನು ಈಗ ತಿಂಡಿಗೆ ಉದ್ದಿನ ವಡೆ ಅದ್ರ ಜೊತೆ ಖಾರ ಪೊಂಗಲ್ ಮಾಡ್ತಾ ಫಸ್ಟ್ ನಾನೀಗ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆನ ನಾನು ನೆನೆಸಿಟ್ಟಿದ್ದೆ ನಾನು ನೈಟ್ ಮಲ್ಗಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೆ ಯಾಕಂದರೆ ಸಂಜೆ ಸ್ನ್ಯಾಕ್ಸ್ ಕೇಳಿದಾಗ ಇದನ್ನೇ ಮಾಡಿಕೊಟ್ರಾಯ್ತು ಅಂತ ಸೊ ಒಂದು ಐದು ಹಸಿಮೆಣಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ನೆಕ್ಸ್ಟು ಹತ್ತರಿಂದ ಹನ್ನೆರಡು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಕೊತ್ತಂಬರಿ ಸೊಪ್ಪು ನೀವು ಆಮೇಲೆ ಬೇಕಾದರೂ ಸಣ್ಣದಾಗಿ ಹೆಂಚಿ ಹಾಕ್ಕೊಬೋದು ನಾನು ಫಸ್ಟೇ ರುಬ್ಕೊಬೇಕಾದ್ರೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಿಟಕಿಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಗರಿ ಗರಿಯಾಗಿ ಬರುತ್ತೆ ಉದ್ದಿನ ವಡ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಈಗ ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಕಪ್ಪಷ್ಟು ನವಣೆನ ರಾತ್ರಿ ನೆನೆಸಿಟ್ಟಿದ್ದೆ ಸೊ ಅದನ್ನು ಕುದಿಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ಪಷ್ಟು ಹೆಸರುಬೇಳೆನ ತೊಳ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನವಣೆ ಜೊತೆ ಬಿಸಿ ಬಿಸಿ ಇರುವಾಗಲೇ ತಿಂದರೆ ರುಚಿ ಹಾಗಾಗಿ ನಾನು ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದೀನಿ ಸುಮ್ಮನೆ ಎಕ್ಸ್ಟ್ರಾ ಉಳಿದ್ರೆ ಯಾರೂ ತಿನ್ನಲ್ಲ ನಾವು ರೈಸ್ ಮಾಡ್ಕೋಬೇಕಾದ್ರೆ ನೀರು ಹಾಕ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೋಬೇಕು ಯಾಕಂದರೆ ಮೆತ್ತಗಾಗಬೇಕು ಹಾಗಾಗಿ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ನೆಕ್ಸ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಮೂರಿಂದ ನಾಲ್ಕು ವಿಜಲ್ ನಾನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ಕುದಿಸ್ಕೊಂಡಾಯಿತು ಈ ಥರ ಸಾಫ್ಟಾಗಿ ಬಂದಿದೆ ನಾನು ಆಲ್ರೆಡಿ ನವನೇನ ನೈಟ್ ನೆನೆಸಿಟ್ಟಿರೋದ್ರಿಂದ ಇನ್ನೂ ಸಾಫ್ಟಾಗಿದೆ ಈ ಥರ ಸಾಫ್ಟಾಗಿ ಕುದಿಸ್ಕೊಂಡ್ರೇ ಪೊಂಗಲ್ ಟೇಸ್ಟಾಗಿ ಬರುತ್ತೆ ನೋಡಿ ಈಗ ಆಲ್ರೆಡಿ ನಾನು ಉದ್ದಿನ ಬೇಳೆನ ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸ್ಮೂತಾಗಿ ಇದಕ್ಕೆ ನಾನು ಒಂದು ಇಂಚಷ್ಟು ತುರಿದಿರೋ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ಈಗ ನಾನು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚಾದಷ್ಟು ಮೆಣಸನ್ನು ಇದ್ದೀನಿ ಪೊಂಗಲ್ಗೆ ಇದನ್ನು ಲೈಟಾಗಿ ಹುರ್ಕೋಬೇಕು ತುಂಬ ಹುರ್ಕೊಂಡ್ರೆ ಕಲರ್ ಚೇಂಜ್ ಆಗಿಬಿಟ್ರೆ ಹೊತ್ತೋದಂಗೆ ಆಗ್ಬಿಡುತ್ತೆ ಇದನ್ನು ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪೌಡ್ರ್ ಆಗಬಾರ್ದು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಅದಾದಮೇಲೆ ನಾನು ಪೊಂಗಲ್ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೀವು ಬೇಕಂದರೆ ಕುಕ್ಕಿಂಗ್ ಆಯಿಲ್ ಹಾಕೋಬೋದು ತುಪ್ಪಕ್ಕಾದ್ಮೇಲೆ ಸಾಸಿವೆ ಅದಾದಮೇಲೆ ಕರಿಬೇವು ಒಂದು ಅರ್ಧ ಇಂಚಷ್ಟು ತುರಿದಿರೋ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ಗಟ್ಟಿಯಾಗಿಬಿಟ್ಟಿದೆ ಹಾಗೆ ಆಗಲೇ ನಾನು ಜೀರಿಗೆ ಮತ್ತು ಮೆಣಸನ್ನ ಪೌಡ್ರ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಅದಾದಮೇಲೆ ಈಗ ಆಲ್ರೆಡಿ ಗಟ್ಟಿಯಾಗಿದೆ ಸೊ ಹಾಗಾಗಿ ನಾನು ಬಿಸಿನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೇಕು ತನ್ನೀರು ಹಾಕ್ಕೋಬಾರ್ದು ಚೆನ್ನಾಗಿ ಬರಲ್ಲ ಟೇಸ್ಟು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ ಆಯಿತು ಭಾಳ ಏನು ಟೈಮ್ ಹಿಡಿಯೋದಿಲ್ಲ ಆರಾಮಾಗಿ ಮಾಡ್ಕೊಬೋದು ಕುಕ್ಕರಲ್ಲಿ ನವಣೆ ಮತ್ತು ಹೆಸರು ಬೇಳೆನ ಕುದಿಯೋಕ್ಕಿಟ್ಟು ನಾವು ಬೇರೆ ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ ಸೊ ಇಷ್ಟೇ ಕೆಲಸ ನೋಡಿ ಬಿಸಿ ಬಿಸಿಯಾಗಿರೋವಾಗಿ ತಿಂದ್ರೇನೆ ಇದು ರುಚಿ ನೆಕ್ಸ್ಟು ನಾನು ಉದ್ದಿನ ವಡ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನೆಕ್ಸ್ಟು ಕೈ ಹಸಿ ಮಾಡಿಕೊಂಡು ಉದ್ದಿನ ಹಿಟ್ಟನ್ನು ತಗೊಂಡು ಈ ಥರ ನೋಡಿ ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು ಕೈ ಹಸಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕೈಯಿಂದ ಬೇಗ ಬಿಡುತ್ತೆ ಇಲ್ಲೇ ಇಲ್ಲ ಅಂದರೆ ಕೈ ಅಂಟ್ಕೊಂಡಂಗೆ ಆಗುತ್ತೆ ಸೊ ನೋಡಿ ಒಂದನ್ನೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟು ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು ತುಂಬ ಜೋರು ಉರಿ ಇಟ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಒಳಗಡೆ ಹಸಿ ಹಸಿ ಉಳಿದ್ಬಿಡುತ್ತೆ ಸೊ ನಮ್ಮ ಬಿಸಿ ಬಿಸಿಯಾದ ಉದ್ದಿನ ವಡ ರೆಡಿ ಆಗತ್ತವೆ ನೋಡಿರಿ ಬರೀ ಪೊಂಗಲ್ ಮಾಡಿಕೊಟ್ರೆ ಯಾರೂ ಇಷ್ಟಪಡೋದಿಲ್ಲ ಅಂಥೇಳಿ ಸೈಡ್ಗೆ ನಾನು ಉದ್ದಿನ ವಡ ಮಾಡತ್ತೇನೆ ಎರಡು ಕಾಂಬಿನೇಷನ್ ಚಲೋ ಆಗ್ತಾವಂತ ಚಟ್ನಿ ಮಾಡತ್ತಿದ್ನಿ ಬಟ್ ಉದ್ದಿನ ವಡ ಇರೋದ್ರಿಂದ ಬೇಡ ಅಂದರು ನೋಡಿ ಈ ಶೇಪ್ ಒಳಗೆ ಬಂದಾವು ಉದ್ದಿನ ವಡ ಪರ್ಫೆಕ್ಟಾಗಿ ಈಗ ಅದೇ ಮೆಥಡ್ ಒಳಗೆ ನಾನೀಗ ನೆಕ್ಸ್ಟ್ ಉಳ್ದಿರೋ ಉದ್ದಿನ ವಡ ಮಾಡ್ಕೊಳತ್ತೇನೆ ಮೇನ್ ನಮ್ಮ ಮನೆಯೊಳಗೆ ಉದ್ದಿನ ವಡ ಫಸ್ಟ್ ಫೇವ್ರೇಟ್ ಅಂದರೆ ನನ್ಗೆ ನನಗೆ ಈ ಥರ ಪಕೋಡಾ ಬೇರೆ ಬಜ್ಜಿ ಎಲ್ಲ ಇಷ್ಟ ಆಗೋದಿಲ್ಲ ಉದ್ದಿನ ವಡ ಅಂದರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಎಷ್ಟು ಕೊಟ್ಟರು ನನಗೆ ತಿಂತೇನೆ ನಾನು ಅಷ್ಟು ಇಷ್ಟ ನನಗೆ ನೋಡಿರಿ ಬಿಸಿ ಬಿಸಿಯಾಗಿರೋ ಉದ್ದಿನ ವಡ ರೆಡಿ ಆಯಿತು ಪರ್ಫೆಕ್ಟ್ ಶೇಪ್ ಬಂದವು ಅದ್ರ ಜೊತೆ ಟೇಸ್ಟೂ ಹಂಗೆ ಬಂದವು ಈಗ ನೋಡ್ರಿ ನಮ್ಮ ಬಿಸಿ ಬಿಸಿಯಾಗಿರುವಂಥ ಖಾರ ಪೊಂಗಲ್ ರೆಡಿಯಾಗೈತಿ ನಾವು ಒಣೇದ್ದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಇದ್ದು ಮೊದಲೆಲ್ಲ ಹಳೆ ಕಾಲದಾಗ ಹಳ್ಳಿ ಸೈಡು ಇದನ್ನೇ ಅನ್ನ ಮಾಡ್ಕೊಂಡು ತಿಂತಿದ್ರು ನವಣೆ ಅನ್ನ ಬಿಳಿ ಅನ್ನ ಯಾವಾಗ್ಲೋ ತಿಂತಿದ್ರು ಅಂತ ನಾನು ಕೇಳಿದ್ದೇನೆ ನೋಡ್ರಿ ಈಗ ಎಲ್ಲರೂ ಇದನ್ನ ಫಾಲೋ ಮಾಡತ್ತೇವಿ ಸೊ ಜಸ್ಟ್ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ನಾಷ್ಟ ಎಲ್ಲ ಮುಗಿಸಿ ಈಗ ಜಸ್ಟ್ ಕುಂತೇನೆ ನಾನು ಕೆಲವೊಬ್ರು ಹೇಳ್ತಿರ್ತಾರೋ ಸ್ನಾನ ಮಾಡಿನೇ ತಿಂಡಿ ಮಾಡಬೇಕು ಅಡಿಗೆ ಮನೆ ಅಡಿಗೆ ಮನೆಗ್ ಹೋಗ್ಬೇಕಂತೇಳೆ ಅದ ತಕ್ಷಣ ಸ್ನಾನ ಮಾಡಿಬಿಟ್ರೆ ಬೇರೆ ಕೆಲಸ ನಾನು ಮಾಡೋಕ್ಕಾಗೋದಿಲ್ಲ ಕ್ಲೀನಿಂಗ್ ಕೆಲಸ ಎಲ್ಲಾ ಇರ್ತವು ಸೊ ಬೆಳಗ್ಗೆ ನಾನು ಸ್ವಲ್ಪ ತಿಂಡಿ ಕೆಲಸ ಮಾಡಿಯೇ ಮುಂದಿನ ಕೆಲಸ ಮಾಡ್ತೀನಿ ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಎಲ್ಲ ಇರೋದ್ರಿಂದ ಎಲ್ಲ ಬೇಗನೆ ನಾಷ್ಟ ಬೇಕು ಸೊ ಹಾಗಾಗಿ ನಾನು ಫಸ್ಟ್ ನಾಷ್ಟ ಮಾಡಿಟ್ಟು ಮುಂದಿನ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಅಲ್ಲ ಒಂದೊಂದು ದಿವಸ ಕ್ಲೀನಿಂಗ್ ಕೆಲಸನೂ ಇರ್ತಾವೆ ಸ್ನಾನ ಮಾಡಿದ ತಕ್ಷಣ ಕ್ಲೀನೆಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಫಸ್ಟ್ ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಅದಾದಮೇಲೆ ನಾನು ಸ್ನಾನ ಮಾಡಿರ್ತೇನೆ ನನಗೆ ಹಿಂದೆ ಒಂದು ವ್ಲಾಗಲ್ಲಿ ಹೇಳಿದರು ಸ್ನಾನ ಮಾಡಿಯೇ ಅಡುಗೆ ಮನೆಗೆ ಹೋಗಬೇಕು ಅಂತ ಒಬ್ಬಳೆ ಇರೋದ್ರಿಂದ ಅದೆಲ್ಲ ನನಗೆ ಪಾಲ್ಸೋಕ್ಕಾಗೋದಿಲ್ಲ ಮತ್ತು ನಾಗಿ ಮಾರ್ನಿಂಗ್ ತಿಂಡಿ ಮಾಡಿಟ್ಟು ಮುಂದಿನ ಕೆಲಸ ಎಲ್ಲ ಮಾಡಿರ್ತೇನೆ ನಾನು ಸೊ ಇನ್ನು ಅಡುಗೆ ಮಾಡಬೇಕು ಅಡುಗೆಗೆ ನನ್ನ ಫೇವ್ರೇಟ್ ಸಬ್ಬಸಿಗೆ ಪಲ್ಯ ಮಾಡಕತ್ತೇನೆ ನಂಗೆ ಸಬ್ಬಸಿಗೆ ಪಲ್ಯ ಆಗಲಿ ಸೊಪ್ಪಿನ ಪಲ್ಯ ಭಾಳ ಇಷ್ಟ ಜೋಳದ ರೊಟ್ಟಿ ಜೊತೆ ಸೊ ಸಬ್ಬಸಿಗೆ ಪಲ್ಯ ಇರೋದ್ರಿಂದ ಅದ್ರ ಜೊತೆ ನಾನು ಜೋಳದ ರೊಟ್ಟಿ ಮಾಡಕತ್ತೇನೆ ನಂಗೆ ಜೋಳದ ರೊಟ್ಟಿ ಅಂದರೆ ಭಾಳ ನಾನು ಭಾಳ ಇಷ್ಟ ರೈಸ್ ತಿನ್ನೋದಿಲ್ಲ ನಾನು ಜೋಳದ ರೊಟ್ಟಿ ಮಾಡಿರೋ ದಿವಸ ಒಂದು ಮೂರು ರೊಟ್ಟಿ ತಿನ್ಬಿಡ್ತೇನೆ ಅಷ್ಟು ರೈಸ್ ತಿನ್ನೋಕೆ ಹೋಗೋದಿಲ್ಲ ಹಾಗೆ ಮನೆ ಸೋಫಾ ಸೆಟ್ದು ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಯಾವಾಗಲೂ ನಿಮ್ಮ ಸೋಫಾ ಸೆಟ್ ಎಷ್ಟಾಯಿತು ಅಂತ ನಾವು ಸೋಫಾ ಸೆಟ್ ತೊಗೊಂಡು ನನ್ನ ಮ್ಯಾರೇಜ್ಗಿಂತ ಮುಂಚೆನೇ ತೊಗೊಂಡಿದ್ದಾರೆ ಹಸ್ಬೆಂಡು ನನ್ನ ತುಂಬ ವರ್ಷ ಆಯಿತು ಆವಾಗೆಲ್ಲ ತೊಗೊಂಡಾಗ ಥರ್ಟಿ ಥೌಸಂಡ್ ಏನೋ ಆಗಿತ್ತು ಈಗ ತೊಗೊಳಕ್ಕೆ ಹೋದರೆ ಮೋಸ್ಟ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಕೋತೀನಿ ಚಲೋ ಬಂದವು ನಾವು ಕುಶನ್ ಕವರ್ ಅಷ್ಟೇ ಒಂದೇ ಸಾರಿ ಚೇಂಜ್ ಮಾಡಿದೆವು ಬಿಟ್ಟರೆ ಇನ್ನೇನಿಲ್ಲ ಚಲೋ ಬಂದವು ಲೆದರ್ದೆಲ್ಲ ತೊಗೊಳಕ್ಕೆ ಹೋದ್ರೆ ಚಿಕ್ಕೋನು ಪೆನ್ಸಿಲು ಅದು ಇದು ಹಾಕಿ ಗ್ಯಾರಂಟಿ ಅದನ್ನು ಮಾಡೇ ಮಾಡ್ತಾನು ಸೊ ಸದ್ಯಕ್ಕೆ ಇದೇ ಇರಲಿ ಅಂದ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿದ್ದೇವೆ ನಾವು ಮನೆ ಕಟ್ಟಿದಾಗ ಹಸ್ಬೆಂಡ್ ಹೇಳ್ತಾ ಇದ್ರು ಹೊಸ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಬಟ್ ಇವ್ನ ಚಿಕ್ಕವನು ಇನ್ನೂ ಎರಡು ವರ್ಷದವನಿದ್ದ ಹಾಳು ಅಂತ ಅಂಥೇಳಿ ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ವಿ ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಆಗಿದಾವು ಬಟ್ ಲುಕ್ಕೂ ಚಲೋ ಅದಾವು ನಾವು ಅವಾಗ ಅವಾಗ ಪಾಲಿಷ್ ಮಾಡಿಸ್ತಿರ್ತೇವೆ ಅವ್ಕೆ ಒಂದು ಈಗ ಈ ಮನೆಗೆ ಬಂದಾಗ ಪಾಲಿಷ್ ಮಾಡಿಸಿದ್ವಿ ಮತ್ತು ಇನ್ನೇನು ಪಾಲಿಶ್ ಮಾಡ್ಸೋಕೆ ಹೋಗಿಲ್ಲ ಪಾಲಿಶ್ ಮಾಡ್ಸಿದ್ರಂತೂ ಈಗ ತಂದು ಅನ್ನೋ ಥರ ಕಾಣಿಸ್ತಿರ್ತಾವೆ ಅದು ರೋಸ್ ವುಡ್ ಸೋಫಾ ಆಗಿರೋದ್ರಿಂದ ಇನ್ನೂ ಎರಡು ಮೂರು ಜನ್ರೇಷನ್ ಇಟ್ಟರು ಏನೂ ಆಗೋದಿಲ್ಲ ಅವಾಗವಾಗ ಅವಾಗ ಪಾಲಿಷ್ ಮಾಡಿಸ್ಬೇಕಷ್ಟು ಬರ್ರಿ ಈಗ ಕೆಲವೊಂದು ಕೆಲಸ ಅದಾವು ಅಡುಗೆ ಒಳಗೆ ನಾಳೆ ಇಡ್ಲಿ ಮಾಡ್ಬೇಕು ಅನ್ಕೊಂಡೇನಿ ಇಡ್ಲಿಗೆ ನೆನೆ ಇಡಬೇಕು ಅದಕ್ಕಿಂತ ಮೊದಲು ನಾನೀಗ ವ್ಲಾಗ್ನ ಎಂಡ್ ಮಾಡ್ಬೇಕಂತ ಅನ್ಕೊಂಡೇನಿ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನನಗೆ ಲಾಸ್ಟ್ ವ್ಲಾಗ್ ಒಬ್ರು ಕಮೆಂಟ್ ಮಾಡಿದರು ವಿಜಯಲಕ್ಷ್ಮಿ ಹೊಸಮನಿ ಅಂತ ಹೇಳಿ ಅವರು ತುಂಬ ಸಾರಿ ಹೇಳಿದರು ರಿಕ್ವೆಸ್ಟ್ ಮಾಡಿದ್ರು ಪ್ಲೀಸ್ ನನ್ನ ಹೆಸರು ಹೇಳಿ ಅಂತ ಹಾಯ್ ವಿಜಯಲಕ್ಷ್ಮಿ ಅವರೇ ಹೆಂಗದಿರಿ ಮತ್ತೆ ಅವ್ರ ಮಕ್ಕಳ ಹೆಸರು ಅನ್ವಿಕಾ ಮತ್ತೆ ಅಕ್ಷರ ಅಂತೆ ಹಾಯ್ ಅನ್ವಿಕಾ ಅಕ್ಷರ ಪುಟ್ಟ ಹೆಂಗದಿರಿ ನಿಮ್ಮ ಸರ್ ನೇಮ್ ನೀವು ಉತ್ತರ ಕರ್ನಾಟಕದವರು ಅಂತ ಗೊತ್ತಾಗ್ತೈತಿ ಹಾಯ್ ವಿಜಯಲಕ್ಷ್ಮಿ ಅವರೇ ನಿಮ್ಮ ಕಮೆಂಟ್ ಕೂಡ ನಾನು ಓದ್ತಿರ್ತೇನೆ ಭಾಳ ಖುಷಿ ಆಗ್ತೈತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗ ಇರಲಿ ಅಂತ ಕೇಳ್ಕೊತೇನೆ ಹಂಗ ಅವರು ನಮ್ಮ ಚಿಂಟುನ ಕಡೆಯಿಂದ ಹಾಯ್ ಹೇಳೋಕ್ ಕೇಳಿದ್ರು ಅವ್ರ ಚಿಂಟುಗೆ ಹಾಯ್ ಚಿಂಟು ಹೇಳು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ಕೊಳ್ತೀನಿ ನಿಮಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೇನೆ ಖಾರ ನ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಬೈ ಬಾಯ್